ಪ್ರಿಯ ವಿದ್ಯಾರ್ಥಿಗಳೇ, ಕೊನೆಯ ತರಗತಿಯಲ್ಲಿ ಸ್ವಾಮಿ ವಿವೇಕಾನಂದರವರ ಬಾಲ್ಯ ಜೀವನ ಹೇಗಿತ್ತು ಅನ್ನುವಂಥದ್ದ ನಾವು ನೋಡುತ್ತೆ. ಅಂದ್ರೆ ಅವರ ಹುಟ್ಟನ್ನ ನೋಡಿದವರು, ಎಲ್ಲಿ ಹುಟ್ಟಿದ್ರು, ಅವರ ತಂದೆ ತಾಯಿ ಯಾರು, ಅವರು ಬಾಲ್ಯದಲ್ಲಿ ಏನೆಲ್ಲ ಮಾಡ್ತಾ ಇದ್ರು, ತನ್ನ ತಾಯಿ ಭುವನೇಶ್ವರಿಯ ಒಂದು ತೊಡೆಯ ಮೇಲೆ ಕೂತ್ಬಿಟ್ಟು ಹೇಗೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಕಲಿತರು ಅನ್ನುವಂಥದ್ದನ್ನ ಕೊನೆಯ ತರಗತಿಯಲ್ಲಿ ನೋಡಿದ್ವಿ. ಮುಂದೆ ಆದರ್ಶ ವಿದ್ಯಾರ್ಥಿಯಾಗಿ ನರೇಂದ್ರರವರು ಯಾವ ರೀತಿಯಾಗಿದ್ರು, ಅವರ ಶಿಕ್ಷಣ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಮುಂದಿನ ತರಗತಿಯಲ್ಲಿ, ಅಂದ್ರೆ ಈ ತರಗತಿಯಲ್ಲಿ ನೋಡೋಣ. ಆದರ್ಶ ವಿದ್ಯಾರ್ಥಿ ನರೇಂದ್ರ. ಆದರ್ಶ ವಿದ್ಯಾರ್ಥಿ ನೋಡ್ರಿ, ಏನೆಲ್ಲ ಮಾಡಿದ್ರು ಅವರು ಚಿಕ್ಕವರಾಗಿದ್ದಾಗ. ಮೊದಲು ಒಂದ್ಸತಿ ಪಾಠವನ್ನು ಓದ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ನರೇಂದ್ರರು ಆಟ ಪಾಠಗಳಲ್ಲಿ ನುಡಿದರು, ಹಾಡುವುದರಲ್ಲಿಯೂ ಕೆಲವು ಪಕ್ಕ ವಾದ್ಯಗಳನ್ನು ನುಡಿಸುವುದರಲ್ಲಿಯೂ ಪರಿಣತಿ ಸಾಧಿಸಿದರು. ನರೇಂದ್ರರು ಆಗಾಗ ದೇವರನ್ನು ಕುರಿತು ಆಲೋಚಿಸುತ್ತಿದ್ದರು. ಧ್ಯಾನದಾಟ ಅವರ ಇಷ್ಟವಾದ ಆಟ. ಒಮ್ಮೆ ಅವರು ತನ್ನ ಕೆಲವು ಸ್ನೇಹಿತರೊಂದಿಗೆ ಧ್ಯಾನಕ್ಕೆ ಕುಳಿತರು. ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ಒಂದು ಹಾವು ಅರಿದು ಬಂತು. ಅವನ ಸ್ನೇಹಿತರೆಲ್ಲ ಗಾಬರಿಯಿಂದ ಓಡಿ ಹೋದರು. ನರೇಂದ್ರ ಮಾತ್ರ ಕುಳಿತಲ್ಲಿಂದ ಕದಲಲಿಲ್ಲ. ಅನಂತರದಲ್ಲಿ ಅವನ ತಂದೆ ತಾಯಿ ಮತ್ತು ಮಿತ್ರರು ನೀನೇಕೆ ಓಡಿ ಹೋಗಲಿಲ್ಲವೆಂದು ಪ್ರಶ್ನಿಸಿದಾಗ ಅವನು ಹಾವು ಬಂದದ್ದೇ ನನಗೆ ತಿಳಿಯಲಿಲ್ಲ, ನಾನಾಗ ಬಹಳ ಆನಂದದ ಸ್ಥಿತಿಯಲ್ಲಿದ್ದೆ ಎಂದು ಉತ್ತರಿಸಿದ. ಅವನ ಏಕಾಗ್ರತೆ ಧ್ಯಾನ ಉನ್ನತ ಮಟ್ಟದ್ದಾಗಿತ್ತು. ನರೇಂದ್ರ ಮೆಟ್ರೋಪಾಲಿಟನ್ ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ದರು, ಆದರೆ ಪಾಠ ಕೇಳುವಾಗ ಕಣ್ಮುಚ್ಚಿರುತ್ತಿದ್ದ. ಅವನು ನಿದ್ದೆ ಮಾಡುತ್ತಿದ್ದಾನೆ ಎಂದು ಶಿಕ್ಷಕರು ಭಾವಿಸಿ ಅವನಿಗೆ ಪಾಠವನ್ನು ಕುರಿತು ಪ್ರಶ್ನೆ ಕೇಳಿದರೆ ಅವನು ಸರಿಯಾದ ಉತ್ತರವನ್ನೇ ನೀಡುತ್ತಿದ್ದರು. ನರೇಂದ್ರ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿ ತಂದೆಯು ನೀಡಿದ ಕೈಗಡಿಯಾರದ ಉಡುಗೊರೆಯನ್ನು ಪಡೆದುಕೊಂಡ. ಬಳಿಕ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಮೊದಲ ವರ್ಷದ FA ಮುಗಿಸಿದರು. ಅನಾರೋಗ್ಯದ ಕಾರಣ ಅವರು ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ಓದು ಮುಂದುವರೆಸಿ ಅದೇ ಕಾಲೇಜಿನಲ್ಲಿ BA ಪದವಿ ಪಡೆದುಕೊಂಡರು. ನರೇಂದ್ರ ಬಗ್ಗೆ ಕಾಲೇಜಿನ ಅಧ್ಯಾಪಕರು ಬಹಳ ಅಭಿಮಾನ ಹೊಂದಿದ್ದರು. ಅವರನ್ನು ಕುರಿತು ಪ್ರಾಂಶುಪಾಲರಾದ ವಿಲಿಯಂ ಹೇಸ್ಟಿ ಹೀಗೆ ಹೇಳಿದ್ದರು, ನರೇಂದ್ರನಾಥ ನಿಜಕ್ಕೂ ಒಬ್ಬ ಅದ್ಭುತ ಪ್ರತಿಭಾವಂತ. ನಾನು ಬಹಳ ದೇಶಗಳನ್ನು ನೋಡಿದ್ದೇನೆ, ಆದರೆ ಜರ್ಮನಿಯ ವಿಶ್ವವಿದ್ಯಾನಿಲಯಗಳು ಸೇರಿದಂತೆ ಪ್ರಪಂಚದೆಲ್ಲೆಲ್ಲಿಯೂ ನರೇಂದ್ರನಂತಹ ಅಸಾಧಾರಣ ಪ್ರತಿಭಾವಂತ ತತ್ವಶಾಸ್ತ್ರದ ವಿದ್ಯಾರ್ಥಿಯನ್ನು ನಾನು ಕಂಡಿಲ್ಲ. ಖಂಡಿತ ಅವನು ಮಹಾನ್ ವ್ಯಕ್ತಿಯಾಗಿ ಬೆಳಗಲಿದ್ದಾನೆ. ಈ ಕಾಲೇಜಿನಲ್ಲಿದ್ದಾಗಲೇ ಒಂದು ದಿನ ಇಂಗ್ಲಿಷ್ ಅಧ್ಯಾಪಕರು ರಜೆಯಲ್ಲಿದ್ದ ಕಾರಣ ಕಾಲೇಜಿನ ಪ್ರಾಂಶುಪಾಲರು ಆ ತರಗತಿಯನ್ನು ತೆಗೆದುಕೊಂಡು ವೋಟ್ಸ್ವರ್ತ್ ಕವಿಯ ಎಕ್ಸ್ಕರ್ಷನ್ ಎಂಬ ಪದ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ದಕ್ಷಿಣೇಶ್ವರದ ಸಂತ ಶ್ರೀ ರಾಮಕೃಷ್ಣರನ್ನು ಉದ್ಧರಿಸಿದರು. ಶ್ರೀ ರಾಮಕೃಷ್ಣ ನರೇಂದ್ರ ತತ್ವಶಾಸ್ತ್ರದ ವಿದ್ಯಾರ್ಥಿಯಾದ ನರೇಂದ್ರನಿಗೆ ದೇವರಿದ್ದಾನೆಯೇ, ಅವನ ಸ್ವರೂಪ ಏನು, ಅವನನ್ನು ಕಾಣಬಹುದೇ, ಅವನನ್ನು ಕಂಡವರಿದ್ದಾರೆಯೇ ಎಂಬೆಲ್ಲ ಪ್ರಶ್ನೆಗಳು ಕಾಣುತ್ತಿದ್ದವು. ದೇವರನ್ನು ಕಂಡಿದ್ದೀರಾ ಎಂದು ಅನೇಕರನ್ನು ಪ್ರಶ್ನಿಸಿ ಅವರ ಉತ್ತರಗಳಿಂದ ಅಸಮಾಧಾನಗೊಳ್ಳದೆ ಚಡಪಡಿಸುತ್ತಿದ್ದ ನರೇಂದ್ರನ ಹತ್ತಿರದ ಬಂಧು ಒಬ್ಬರು ಶ್ರೀರಾಮಕೃಷ್ಣರನ್ನು ಭೇಟಿಯಾಗಲು ಸೂಚಿಸಿದರು. ನರೇಂದ್ರ ಶ್ರೀರಾಮಕೃಷ್ಣರನ್ನು ಭೇಟಿಯಾಗಿ ತನ್ನ ಪ್ರಶ್ನೆಯನ್ನು ಕೇಳಿದ. ಮಹಾಶಯರೇ, ತಾವು ದೇವರನ್ನು ಕಂಡಿದ್ದೀರಾ? ಆ ಪ್ರಶ್ನೆಗೆ ಅಷ್ಟೇ ಖಚಿತವಾದ ಉತ್ತರ ದೊರೆಯಿತು. ಶ್ರೀರಾಮಕೃಷ್ಣರು, ಹೌದು ಕಂಡಿದ್ದೇನೆ, ನಿನ್ನನ್ನು ಕಾಣುತ್ತಿರುವ ಹಾಗೆಯೇ ಕಂಡಿದ್ದೇನೆ, ಅಲ್ಲದೆ ಇನ್ನು ಹೆಚ್ಚು ಸ್ಪಷ್ಟವಾಗಿ ಕಂಡಿದ್ದೇನೆ, ದೇವರನ್ನು ಕಾಣಬಹುದು, ಕಣ್ಣು ಮಾತಾಡಬಹುದು ಎಂದರು. ಶ್ರೀರಾಮಕೃಷ್ಣರು ಮತ್ತು ನರೇಂದ್ರ ಒಬ್ಬರನ್ನೊಬ್ಬರು ಕೆಲ ಕಾಲ ಪರೀಕ್ಷಿಸಿದ ಬಳಿಕ ಅವರಿಬ್ಬರು ಗುರು ಶಿಷ್ಯ ಸಂಬಂಧ, ಅವರಿಬ್ಬರ ಗುರು ಶಿಷ್ಯರ ಸಂಬಂಧ ಗಟ್ಟಿಯಾಯಿತು. ನರೇಂದ್ರ ಅವರ ಪರ ರೀತಿಯ ಶಿಷ್ಯನಾದ, ಉಳಿದ ಶಿಷ್ಯನಿಗೆ ನಾಯಕನೂ ಆದ. ಮುಂದೆ ರಾಮಕೃಷ್ಣರು ಕ್ಯಾನ್ಸರ್ ಕಾಯಿಲೆಗೆ ಒಳಗಾದಾಗ ನರೇಂದ್ರನು ಮತ್ತು ಇತರ ಶಿಷ್ಯರು ಬಹಳ ಪ್ರೀತಿ ಗೌರವಗಳಿಂದ ಅವರನ್ನು ನೋಡಿಕೊಂಡರು. ಇದೇ ಸಂದರ್ಭದಲ್ಲಿ ಅವರು ತಮ್ಮ ಯುವ
ನರೇಂದ್ರ ಯುವಕರನ್ನು ಯುವಕರು ಸನ್ಯಾಸ ಸ್ವೀಕರಿಸಿದರು. ನೋಡಿ ಮಕ್ಕಳೇ, ಇಲ್ಲಿವರೆಗೂ ಇಲ್ಲಿ ಮೊದಲನೇದಾಗಿ ಒಂದು ವಿದ್ಯಾರ್ಥಿಯಾಗಿದ್ದಂತಹ ಸಂದರ್ಭದಲ್ಲಿ ಹೇಗೆ ಅವರು ಆದರ್ಶ ವಿದ್ಯಾರ್ಥಿಯಾಗಿ, ಏನು ಆದರ್ಶ ವಿದ್ಯಾರ್ಥಿಯಾಗಿದೆ, ಇತರರಿಗೆ ಮಾದರಿಯಾಗುವ ರೀತಿಯಲ್ಲಿ ಇರುವಂತಹದ್ದು ವಿದ್ಯಾರ್ಥಿಯ ಒಂದು ಲಕ್ಷಣ. ಏನಾಗಿರ್ಬೇಕು ವಿದ್ಯಾರ್ಥಿಯಾಗಿರುವಂತಹ ಒಂದು ಲಕ್ಷಣ ಅಂದ್ರೆ, ಅವನು ಇನ್ನೊಬ್ಬರಿಗೆ ಯಾವ ರೀತಿಯಾಗಿ ಮಾರ್ಗ ಆಗ್ಬೇಕು, ಆ ಮಾರ್ಗ ಆಗ್ಬೇಕು ಅಂತ ಇರುವ ಮಾದರಿ ಆಗ್ಬೇಕು ಅಂದ್ರೆ ಏನ ವಿದ್ಯಾರ್ಥಿ ಅಂದ್ರೆ ವಿದ್ಯಾರ್ಥಿಯ ಲಕ್ಷಣಗಳಾಗಿರ್ಬೇಕು. ಮೊದಲನೇದಾಗಿ ವಿದ್ಯಾರ್ಥಿ ತನ್ನ ಓದು ಬರಹದ ಕಡೆಗೆ ಏಕಾಗ್ರತೆಯನ್ನು ಹೊಂದಿರಬೇಕು, ಎಲ್ಲಾ ವಿಚಾರಗಳನ್ನು ಆಸಕ್ತಿಯುತನಾಗಿರ್ಬೇಕು, ಅವತ್ತಿನ ಪಾಠಗಳನ್ನ ಅವತ್ತೇ ಇನ್ನೊಂದು ಸತಿ ಏನ್ ಮಾಡೋದು, ಓದೋದು ಬರೆಯುವಂತ ಕೆಲಸಗಳನ್ನ ಏನ್ ಮಾಡ್ಬೇಕು ವಿದ್ಯಾರ್ಥಿ ಆಗಿರುವುದನ್ನು ಮಾಡಬೇಕು. ಅದೇ ರೀತಿಯಾಗಿ ನರೇಂದ್ರ ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿದ್ದರು. ನೋಡಿ, ನರೇಂದ್ರನು ಆಟ ಪಾಠಗಳಲ್ಲಿ ಹೊಂದಿದ್ದರು. ನೋಡಿ, ಆಟ ಮತ್ತು ಪಾಠ ಎರಡರಲ್ಲೂ ಸಹ, ಆಟಗಳನ್ನು ಆಡೋದರಲ್ಲೂ ಮತ್ತು ಪಾಠಗಳನ್ನು ಕಲಿಯೋದ್ರಲ್ಲೂ ಸಹ ಎರಡರಲ್ಲೂ ಬಾಲಕನಾಗಿರುವಂತಹ ನರೇಂದ್ರ ಎಲ್ಲರಿಗಿಂತಲೂ ಸಹ ಮುಂದೆ ಇದ್ದ. ನೋಡಿ, ಒಬ್ಬೊಬ್ಬರು ಪಾಠಗಳ ಕಡೆಯಲ್ಲೇ ಆಟಗಳಿಗೆ ಪುಸ್ತಕಗಳನ್ನು ಓದುವಂಥದ್ದು, ಮಾರ್ಕ್ಸ್ ತೆಗೆಯುವಂಥದ್ರ ಕಡೆಗೆ ಗಮನ ಹರಿಸಿದ್ರೆ ಆಟಗಳನ್ನು ಆಡೋದು ಯಾವ ಕ್ರೀಡೆಗೆ ಒಬ್ಬರು ಭಾಗವಹಿಸಲು ಬರೀ ಓದೋದು ಬರೆಯೋದು ಮಾಡ್ತಾ ಇರ್ತಾರೆ. ಇನ್ನೊಮ್ಮೆ ಅದರಲ್ಲಿ ಬರೀ ಆಟ ಪಾಠ ಅಲ್ಲದೆ ಹಾಡುವುದರಲ್ಲಿ ಅಂದ್ರೆ ಸಂಗೀತವನ್ನ ಹಾಡೋದ್ರಲ್ಲೂ ಸಹ, ಅವರ ಹಾಡುಗಳನ್ನ ಹಾಡೋದ್ರಲ್ಲೂ ಸಹ ಒಂದು ವಿಶೇಷವಾಗಿರುವಂತಹ ಆಸಕ್ತಿಯನ್ನು ಹೊಂದಿದ್ರು. ಜೊತೆಗೆ ಕೆಲವು ಪಕ್ಕ ವಾದ್ಯಗಳನ್ನ ನುಡಿಸುವುದರಲ್ಲಿಯೂ ಪರಿಣತಿ ಸಾಧಿಸಿದ್ದರು. ನೋಡಿ, ಪರಿಣತಿ ಅಂದ್ರೆ ಏನು ಅಂದ್ರೆ ನೈಪುಣ್ಯತೆ. ಪರಿಣತಿ ಅಂದ್ರೆ ನೈಪುಣ್ಯತೆ, ಯಾವುದೋ ಅಭ್ಯಾಸವನ್ನು ಮಾಡಿದ್ರೆ ಒಂದು ಸಾಧನೆಯನ್ನು ಮಾಡಿಕೊಂಡಿರ್ಬೇಕು, ನೈಪುಣ್ಯತೆಯನ್ನು ಪಡೆದಿರಬೇಕು. ಅದೇ ರೀತಿಯಾಗಿ ಕೆಲವೊಂದು ಸಂಗೀತದ ವಾದ್ಯಗಳನ್ನು ತಬಲ ಇರ್ಬೋದು, ವೀಣೆ ಇರ್ಬೋದು, ಈ ವೀಣೆಯನ್ನು ನುಡಿಸೋದ್ರಲ್ಲಿ ತಬಲವನ್ನು ಬಾರಿಸಿದ್ರು ವಿಶೇಷವಾಗಿರುವಂತಹ ಒಂದು ನೈಪುಣ್ಯತೆಯನ್ನು ಅವರು ಪಡ್ಕೊಂಡಿದ್ರು. ಯಾರು? ಸ್ವಾಮಿ ವಿವೇಕಾನಂದರು. ಪರಿಣತಿಯನ್ನು ಸಾಧಿಸಿದರು. ನರೇಂದ್ರರು ಆಗಾಗ ದೇವರನ್ನು ಕುರಿತು ಆಲೋಚಿಸುತ್ತಿದ್ದರು. ನೋಡಿ, ಅವರಿಗೆ ಬಾಲ್ಯದಲ್ಲಿ ಯಾವುದರ ಮೇಲೆ ಹೆಚ್ಚು ಆಸಕ್ತಿ ಇತ್ತು, ಧರ್ಮವನ್ನು ತಿಳಿದುಕೊಂಡು ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಕಥೆಗಳ ಬಗ್ಗೆ, ಪುರಾಣ ಕಥೆಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಅವರೆಲ್ಲ ದೇವರನ್ನ ಕಾಣಬೇಕು, ದೇವರ ಕುರಿತು ಆಲೋಚನೆಗಳು ಆಗಾಗ ಏನಾಗ್ತಾ ಇತ್ತು ಬರ್ತಾ ಇತ್ತು. ಅಂದ್ರೆ ದೇವರ ವಿಧಾನ ಅಥವಾ ನಮ್ಮ ಒಂದು ಭ್ರಮೆ ಅಥವಾ ನಮ್ಮ ಒಂದು ಭ್ರಾಂತಿನೋ ಅಥವಾ ನಾವೇ ಒಂದನ್ನ ದೇವರಂತ ಸೃಷ್ಟಿ ಮಾಡ್ಕೊಂಡಿದೀವೋ ಇದೀವೋ ಅಥವಾ ನಿಜವಾದ ದೇವ ವಿಧಾನ ಅನ್ನುವಂಥ ಹಲವಾರು ಪ್ರಶ್ನೆಗಳು ಅವರಿಗೆ ಕಾಣಲಿಕ್ಕೆ ಶುರುವಾಗಿತ್ತು. ಧ್ಯಾನದ ಆಟ ಅವರಿಗೆ ಇಷ್ಟವಾದ ಆಟ. ನೋಡಿ, ಧ್ಯಾನವನ್ನು ಮಾಡುವಂಥದ್ದು, ಮೆಡಿಟೇಷನ್ ಮಾಡೋದು ಅಥವಾ ಧ್ಯಾನವನ್ನು ಮಾಡೋದ್ರಿಂದ ಒಂದು ಮನುಷ್ಯನ ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ. ಅಂತ ಒಂದು ಧ್ಯಾನದ ಆಟವನ್ನು ಆಡಬೇಕು ಅಂತ ಅವರಿಗೆ ತುಂಬ ಇಷ್ಟವಾಗಿರುವಂತಹ ಆಟ ಅಂದ್ರೆ, ಒಂದು ಕಡೆ ದೇವರನ್ನ ಕುರಿತು ಧ್ಯಾನಕ್ಕೆ ಕೂತ್ಬಿಟ್ರೆ ಏನಾಗುತ್ತೆ, ಪಕ್ಕದಲ್ಲಿ ಏನು ಅಂತ ಅವರಿಗೆ ಅರಿವಾಗ್ತಾ ಇರಲಿಲ್ಲ, ಅಷ್ಟು ಮಟ್ಟಿಗೆ ಅವರು ಆ ಆಟದಲ್ಲಿ ಮಗ್ನಾಗುತ್ತಿರುತ್ತಾರೆ. ನೋಡಿ, ಆವಾಗ ಒಂದು ಘಟನೆ ನಡೆಯುತ್ತೆ. ಒಮ್ಮೆ ಅವರು ತನ್ನ ಕೆಲವು ಸ್ನೇಹಿತರೊಂದಿಗೆ ಧ್ಯಾನಕ್ಕೆ ಕುಳಿತರು. ಒಮ್ಮೆ ಏನ್ ಮಾಡ್ತಾರೆ ಅವರು, ಎಲ್ಲಿನ ಸ್ನೇಹಿತರೊಟ್ಟಿಗೆ ನಾವೆಲ್ಲ ಏನ್ ಆಟವನ್ನು ಆಡೋಣ, ಸಹಜವಾಗಿ ನೀವು ಆಟಾಡ್ತೀರಿ, ಕಣ್ಣಮುಚ್ಚಾಲೆ ಆಡುವಂಥದ್ದು, ಬ್ಯಾಡ್ಮಿಂಟನ್ ಆಡುವಂಥದ್ದು, ವಾಲಿಬಾಲ್ ಆಡುವಂಥದ್ದು, ಕ್ರಿಕೆಟ್ ಆಡುವಂಥದ್ದು, ಹೀಗೆ ಅವರೆಲ್ಲ ಎಲ್ಲರ ಜೊತೆ ಯಾವ ಆಟ ಆಡೋದಂದ್ರೆ ಧ್ಯಾನದ ಆಟ. ಏನು ಧ್ಯಾನದ ಆಟ ಅಂದ್ರೆ, ಕೂತ್ಬಿಟ್ಟು ದೇವರನ್ನ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಗೆಳೆಯರಿಗೂ ಸ್ನೇಹಿತರಿಗೂ ಹೇಳ್ದ ಕೂತು ಧ್ಯಾನಕ್ಕೆ ಕುಳಿತು. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಬಂದು ಹಾವು ಅಲ್ಲಿಗೆ ಬಂದು, ನೋಡಿ ಹಾವು ಅಲ್ಲಿಗೆ ಏನಾಗುತ್ತೆ ಅಲ್ಲಿಗೆ ಬರುತ್ತೆ. ಹಾವು ಅದ್ರ ಬರದ ಅರ್ಥ ಏನಂತ ಅಂತಂದ್ರೆ ಊರಲ್ಲ ಅಂತ ಕರಿತೀವಿ. ಆ ಹಾವು ಏನ್ ಮಾಡುತ್ತೆ, ಅಲ್ಲಿ ಧ್ಯಾನದ ಆಟ ಎಲ್ಲ ಮಕ್ಕಳು ಕೂತಿರಲ್ಲ, ಅಲ್ಲಿ ಹಾವು ಅಲ್ಲಿಗೆ ಬಂತು. ಅವನ ಸ್ನೇಹಿತರೆಲ್ಲ ಗಾಹಗಳಿಗೆ ನೋಡಿ ಬಂದು, ನೋಡಿ ಧ್ಯಾನ ಕೂತಿದ್ರು, ಕಣ್ಣು ಮುಚ್ಕೊಂಡು ಕೂತಿರ್ತಾರೆ, ಪದ್ಮನಾಸನದಲ್ಲಿ ಕೂತಿದ್ರು, ಕಣ್ಣು ಮುಚ್ಕೊಂಡು ಕೂತಿದ್ರು, ಆದ್ರೆ ಪಕ್ಕದಲ್ಲಿ ಹಾವು ಬಂದಿದ್ರು ಎಲ್ಲಾರ್ಗು ಗೊತ್ತಾಯ್ತು. ಅವರೆಲ್ಲ ಹಾವು ಬಂದ ತಕ್ಷಣ ಗಾಹಗಳಿಂದ ಎದುರುಕೊಂಡು ಅಲ್ಲಿಂದ ಓಡಿ ಹೋದ್ರು. ನರೇಂದ್ರ ಮಾತ್ರ ಕುಳಿತಲ್ಲಿರ್ತಕ್ಕಂಥದ್ದಲ್ಲಿಲ್ಲ. ನೋಡ್ರಿ, ಅಲ್ಲಿ ಕುಳಿತಲ್ಲಿಲ್ಲ ನರೇಂದ್ರ, ಒಂದು ಕಿಂಚಿತ್ತು ಆ ಕಡೆ ಈ ಕಡೆ ಕದಲದೆ ಆದ ಇಲ್ಲ. ಅನಂತರದಲ್ಲಿ ಅವನ ತಂದೆ ತಾಯಿ ಮತ್ತು ಮಿತ್ರರು ನೀ ಏಕೆ ಓಡಿ ಹೋಗಲಿಲ್ಲವೆಂದು ಪ್ರಶ್ನಿಸಿದಾಗ, ನೋಡಿ ಅವ್ರ ತಂದೆ ತಾಯಿ ಭಯ ಇರುತ್ತೆ ಅಂದ್ರೆ ಮಗು ಕೂತ್ಬಿಟ್ಟಿದ್ದಾನೆ, ನಾವು ಬಂತು ಅವನಿಗೆ ಅವ್ರಿಗೆ ಕಚ್ಚಿದ್ರೆ ಏನು ಅಂತ ಹೇಳ್ಬಿಟ್ಟು ಅವರ ತಂದೆ ತಾಯಿ ಮತ್ತು ಮಿತ್ರರು ಏನ್ ಮಾಡ್ತಾರೆ ಅಂದ್ರೆ, ನರೇಂದ್ರ ಯಾಕೆ ಇಷ್ಟೊಂದು ಮಕ್ಕಳು ನಿನ್ ಜೊತೆ ಕೂತಿದ್ರು, ಹಾವು ಬಂದ ತಕ್ಷಣ ಇವೆಲ್ಲ ನಿಂತವ್ರು, ನೀನ್ ಯಾಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅವರ ತಾಯಿ ಅಥವಾ ತಂದೆ ಪ್ರಶ್ನೆ ಮಾಡಿದಾಗ ಏನ್ ಹೇಳ್ತಾರೆ ಅಂತಂದ್ರೆ,
ಒಪ್ಪಿಕೊಳ್ಳಲು ದುಃಖಪಡ್ತಾ ಇದ್ದಾರೆ. ಅವರು ಆನಂದ ಸ್ಥಿತಿಯಲ್ಲಿದ್ದ, ಅವರ ಮನಸ್ಸೇ ಚಂಚಲಗೊಳ್ತಾ ಇರಲಿಲ್ಲ. ಅಮ್ಮ ಏನ್ ಮಾಡಿದ್ರು, ಅಪ್ಪ ಏನ್ ಮಾಡಿದ್ರು, ನನ್ನ ಫ್ರೆಂಡ್ಸ್ ಏನ್ ಮಾಡಿದ್ರು, ಅವರೆಲ್ಲ ಸರಿಯಾಗಿ ಮಾಡ್ತಿದ್ದಾರೆ ಇಲ್ವೋ ನೋಡ್ರಿ. 5 ನಿಮಿಷ ನಾವು ಕ್ಲಾಸಿಗೆ ಬಂದ್ಬಿಟ್ಟು ಮೆಡಿಟೇಷನ್ ಮಾಡಿ ಅಂತಂದ್ರೆ, ಒಬ್ರು ಕಣ್ಣು ಹಚ್ಚಿದ್ರೆ, ಒಬ್ರು ಕಣ್ಣು ತೆಗಿದ್ರೆ, ಒಬ್ರು ನಗೋದು, ಒಬ್ರು ಪಕ್ಕದಲ್ಲಿ ಇರೋ ಏನೋ ಮಾಡೋದು ಮಾಡ್ತಾ ಇರ್ತೀವಿ. ಆದ್ರೆ ನರೇಂದ್ರ ಹಾಗೆ ಮಾಡ್ತಾ ಇರಲಿಲ್ಲ. ಏ ಕೆಲಸವನ್ನು ಮಾಡಿ ತುಂಬಾ ಶ್ರದ್ಧೆಯಿಂದ ಅದೇನ್ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಅವನೇನು ಧ್ಯಾನಕ್ಕೆ ಕೂಡ್ತಿದ್ನಲ್ಲ, ಅದು ಒಂದು ಆ ಒಂದು ಚಂಚಲತೆ ಸ್ಥಿತಿಯಿಂದ ಒಂದು ಆನಂದ ಸ್ಥಿತಿಗೆ ಏನಾಗಿತ್ತು ಅದು ಹೋಗ್ಬಿಟ್ಟಿದ್ರೆ, ತನ್ನ ಮನಸ್ಸು ಅಷ್ಟು ನೀಟಾಗಿ ಈ ಪ್ರಪಂಚಕ್ಕೆ ಅರಿವೆ ಇಲ್ಲ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದ ಅವನು ಕೂತ್ಬಿಡ್ತಾ ಇದ್ದ. ಹಾಗೆ ನನಗೆ ಅದು ಯಾವುದು ಆನಂದ ಸ್ಥಿತಿಯಲ್ಲಿ ಇದೆ ಯಾವುದು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಉತ್ತರಿಸ್ತಾರೆ. ಅವನ ಏಕಾಗ್ರತೆ ಧ್ಯಾನ ಉನ್ನತ ಮಟ್ಟದ್ದಾಗಿರುತ್ತೆ ನೋಡ್ರಿ. ಬಾಲ್ಯದಲ್ಲಿಯೇ ಅವನ ಒಂದು ಏಕಾಗ್ರತೆ ಅನ್ನುವಂಥದ್ದು, ಅವನ ಧ್ಯಾನ ಅನ್ನುವಂಥದ್ದು ಬಹಳ ಎತ್ತರದ ಉನ್ನತ ಸ್ಥಿತಿಯಲ್ಲಿ ಆಗುವುದು ಇತ್ತು. ಮುಂದೆ ನರೇಂದ್ರ ಮೆಟ್ರೋಪಾಲಿಟನ್ ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ದರು ನೋಡಿ. ಅವರು ಓದುವಂತಹ ಮೆಟ್ರೋಪಾಲಿಟನ್ ಶಾಲೆಯಲ್ಲಿ ಉತ್ತಮವಾಗಿರುವಂತಹ ವಿದ್ಯಾರ್ಥಿಯಾದ ಆಗಿದ್ದ. ಆದರೆ ಪಾಠ ಕೇಳುವಾಗ ಕಣ್ಣು ಮುಚ್ಚಿರುತ್ತಿದ್ದ ನೋಡಿ. ಅವನು ಶಾಲೆಯಲ್ಲಿ ಏನ್ ಮಾಡ್ತಾ ಇದ್ದಂದ್ರೆ, ಟೀಚರ್ ಏನಾದರೂ ಶಿಕ್ಷಕರು ಪಾಠ ಮಾಡುವಂತಹ ಸಂದರ್ಭದಲ್ಲಿ ಆ ಪಾಠವನ್ನು ಕೇಳಿಸ್ಕೋಬೇಕಾದ್ರೆ ಅವನು ಏನ್ ಮಾಡ್ತಾ ಇದ್ದ, ಕಣ್ಣು ಮುಚ್ಚಿಕೊಂಡು ನರೇಂದ್ರ ಪಾಠವನ್ನ ಕೇಳ್ತಾ ಇದ್ದ. ಅವನು ನಿದ್ದೆ ಮಾಡುತ್ತಿದ್ದಾನೆ ಎಂದು ಶಿಕ್ಷಕರು ಭಾವಿಸಿ ಅವನಿಗೆ ಪಾಠವನ್ನು ಕುರಿತು ಕೆಲವು ಪ್ರಶ್ನೆ ಕೇಳಿದರೆ ಅವನು ಸರಿಯಾದ ಉತ್ತರಗಳನ್ನು ನೀಡುತ್ತಿದ್ದನು ನೋಡಿ. ನಮ್ಗೆ ಅನ್ಸುತ್ತೆ, ಸಹಜವಾಗಿ ಪಾಠ ಮಾಡ್ತಾ ಇರೋದಂದ್ರೆ ಎಲ್ಲ ಮುಖಗಳನ್ನು ನೋಡಿ ಪಾಠ ಮಾಡ್ತಾ ಇರ್ತೀವಿ. ಯಾರು ಕಣ್ಣು ಮುಚ್ಚಿದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ನಿದ್ದೆ ಬಂದಿದೆಯಾ, ಅವನನ್ನು ಪರೀಕ್ಷೆ ಮಾಡಬೇಕು. ಆಗ ಏನ್ ಮಾಡ್ತೀವಿ, ಹಿಂದೆ ಏನ್ ಪಾಠ ಮಾಡಿದ್ರಲ್ಲ ಅದರ ಪ್ರಶ್ನೆಗಳನ್ನು ನಾವು ಕೇಳಿ ಅವನು ಕೇಳಿಸ್ಕೊಂಡಿದ್ದನು ಅಥವಾ ನೀವು ಅನ್ನುವಂತ. ಫೈನ್ ಆರ್ಟ್ ಅನ್ನ ಆರ್ಟ್
ನೋಡಿ ಒಂದಿನ ಏನಾಗುತ್ತೆ ಅಂದ್ರೆ ಕಾಲೇಜಿನಲ್ಲಿ
ಕ್ಲಾಸ್ ಅನ್ನ ಆ ತರಗತಿಯನ್ನು ತಗೊಂಡರೆ ಇಲ್ಲಿ ಚರ್ಚೆ ಮಾಡಿರ್ತಾರೆ. ನಿಮ್ಮಲ್ಲಿ ಶಿಕ್ಷಕರು ಏನ್ ಮಾಡಿದ್ದಾರೆ ಹಿಂದಿನ ತರಗತಿಯಲ್ಲಿ ಕೇಳಿದ ಪ್ರಶ್ನೆಗಳನ್ನು ಹೇಳುವಂತ ಸಂದರ್ಭದಲ್ಲಿ ವಿಲಿಯಂ ಎಸ್ಟಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ವರ್ಡ್ಸ್ ವರ್ತ್ ಎನ್ನುವಂತ ಇಂಗ್ಲಿಷ್ ಕವಿಯ ಒಂದು ಎಕ್ಸ್ಕರ್ಷನ್ ಎಂಬ ಪದ್ಯವನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಹೇಳ್ತಾ 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 ಇದ್ರು. ಯಾರ ಬಗ್ಗೆ ಹೇಳ್ತಾರೆ ಅಂದ್ರೆ ದಕ್ಷಿಣೇಶ್ವರ, ದಕ್ಷಿಣದಲ್ಲಿರುವಂತಹ ಅಂದ್ರೆ ಕರ್ನಾಟಕದ ಭಾಗದಲ್ಲಿ ಇರುವಂತಹ ರಾಮಕೃಷ್ಣ ಪರಮಹಂಸರ ಬಗ್ಗೆ ಇವರು ಏನ್ ಮಾಡ್ತಾರೆ ಉದಾಹರಣೆಯನ್ನು ಕೊಡ್ತಾರೆ. ಯಾರು ಕೊಡ್ತಾರೆ? ವಿಲಿಯಂ ಎಸ್ಟಿ ಅವರು ಕೊಡ್ತಾರೆ. ಅವರ ವಿವೇಕಾನಂದರ ಚಿಂತನೆ ಏನಾಗಿತ್ತು ಅಂದ್ರೆ ದೇವರ ಬಗ್ಗೆ, ತತ್ವಶಾಸ್ತ್ರದ ಬಗ್ಗೆ ತಿಳಿಬೇಕು ಅನ್ನುವಂಥದ್ದು ಇತ್ತು. ಆ ಒಂದು ಎಕ್ಸ್ಕರ್ಷನ್ ಎನ್ನುವಂಥ ಪದ್ಯವನ್ನು ಮಾಡುವಂತ ಸಂದರ್ಭದಲ್ಲಿ ಯಾರ ವಿಚಾರ ಇಡ್ತಾರೆ ಅಂದ್ರೆ ರಾಮಕೃಷ್ಣ ಪರಮಹಂಸರ ವಿಚಾರ. ಎಲ್ಲಿ ದಕ್ಷಿಣೇಶ್ವರ ಅಂದ್ರೆ ಭಾರತದ ಇರ್ತಾರಲ್ಲ, ಆ ಭಾರತದ ದಕ್ಷಿಣದಲ್ಲಿರುವಂತಹ ರಾಮಕೃಷ್ಣ ಪರಮಹಂಸ ಒಬ್ಬರಿಗೆ ಗುರು ಶಿಷ್ಯರ ಒಂದು ಸಂಬಂಧ ಹೇಗೆ ಬೆಳೆಯುತ್ತೆ, ಅವರು ಏನು ರಾಮಕೃಷ್ಣ ಪರಮಹಂಸರನ್ನು